ಬೀಡ್ ಹೋಗ್ಬೇಕು. ಈ ಜೀಪ್ ಹೋಗುತ್ತಾ? ಹಲೋ, ನಾನು ಈಚಲ ಬೀಡ್ ಹೋಗ್ಬೇಕು. ಈ ಜೀಪ್ ಹೋಗುತ್ತಾ? ಹಲೋ ಡ್ರೈವರ್, ಈಚಲ ಬೀಡ್ ಹೋಗ್ಬೇಕು. ಈ ಜೀಪ್ ಹೋಗುತ್ತಾ? ಏನಂದ್ರಿ? ನಾನು ರೆಕ್ರೆ ಕಾಫಿ ತೋಟದ ಓನರು, ಡ್ರೈವರ್ ಆಗ್ಬಿಟ್ಟ. ಎಲ್ಲಿ ಹೋಗ್ಬೇಕು ಅಂದ್ರೆ? ಈಚಲ ಬೀಡ್ಗೆ. ಈಚಲ ಬೀಡಲ್ಲಿ ನೀವ್ ಯಾರ ಮನೆಗೆ ಹೋಗ್ಬೇಕು? ಮನೆಗಲ್ಲ, ನಾನ್ ಹಾಸ್ಪಿಟಲ್ ಹೋಗ್ಬೇಕು. ಹಾಸ್ಪಿಟಲ್? ಯಾಕೆ ಹುಷಾರಿಲ್ವೇನ್ರಿ? ನಾನು ಆ ಊರಿಗೆ ಹೊಸದಾಗಿ ಬಂದಿರೋ ಡಾಕ್ಟರ್. ನಿಮಗೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಯಾವುದು ಊರೇ ಸಿಗ್ಲಿಲ್ವಾ? ಯಾಕೆ ಹತ್ತಿ ಈಚಲ ಬೀಡ್ ಹೋದ್ಮೇಲೆ ಆ ಹಾಸ್ಪಿಟ್ಲ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಒಳಗಿಳಿರಿ, ನಿಮ್ಮ ಹೈಟೆಕ್ ಹಾಸ್ಪಿಟ್ಲ್ ಬಂತು. ಮುಂಗಾರು ಮಳೆಯೇ, ಏನು ಭಟ್ರೆ ನಿಮ್ಮ ಪದಗಳ ಲೀಲೆ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಿಮ್ಮ ಹಾಸ್ಪಿಟಲ್. ಹ್ಞೂನ್ರಿ, ಇನ್ನೇನು ಈಗಲೂ ಆಗ್ಲೋ ಬಿದ್ದೋಗಂಗಿದೆ. ಅದು ಆಲ್ರೆಡಿ ಬಿದ್ದೋಗಾಗಿದೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇನೆ. ಒಂದು ವರ್ಷದ ಹಿಂದೆ ಇಲ್ಲಿಗೆ ಒಬ್ಬ ಡಾಕ್ಟರ್ ಬಂದಿದ್ದ. ಬಂದ್ ಮಾರನೇ ದಿನಕ್ಕೆ ಸೂಸೈಡ್ ಮಾಡ್ಕೊಂಡು ಸತ್ತೋದ. ಯಾಕೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅವತ್ತಿಂದ ಇವತ್ತಿನ ತನಕ ಇಲ್ಲಿಗೆ ಎಂತ ಪೇಷಂಟು, ಎಂತ ದೊಡ್ಡ ರೋಗ ಬಂದ್ರು ತಲೆ ಹಾಕಿ ಕೂಡ ಮಲಗೋದಿಲ್ಲ. ನೀವೊಬ್ಬರೇ ಈ ಬೂತ್ ಬಗ್ಲಿ ಇರ್ಬೇಕಾಗತ್ರಿ. ಅದಕ್ಕೆ ಈಗಲೂ ಹೇಳ್ತಾ ಇದ್ದೀನಿ, ಬೇರೆ ಎಲ್ಲಿಗಾದ್ರೂ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಹೆಣ್ಮಕ್ಳು ಬದುಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ರೀ. ಇಲ್ಲ ಇಲ್ಲ, ನನಗೆ ಇಲ್ಲೇ ಫಸ್ಟ್ ಅಪಾಯಿಂಟ್ ಆಗಿರೋದು. ಅದು ಅಲ್ಲದೆ ಗೌರ್ಮೆಂಟ್ನವರು ಹಳ್ಳಿಲಿ 100 ದಿನ ವರ್ಕ್ ಮಾಡಲೇಬೇಕು ಅಂತ ರೂಲ್ಸ್ ಮಾಡಿದ್ದಾರೆ. ಬೇಕಾದ್ರೆ ಮುಂದೆ ಇಲ್ಲೇ ಕಂಟಿನ್ಯೂ ಮಾಡಬಹುದು, ಇಲ್ಲ ಅಂದ್ರೆ ಬೇರೆ ಕಡೆ ಶಿಫ್ಟ್ ಆಗ್ಬಹುದು. ಅದು ಅಲ್ಲದೆ ಈ ಪ್ಲೇಸ್ನ ನಾನೇ ಸೆಲೆಕ್ಟ್ ಮಾಡ್ಕೊಂಡಿರೋದು. ರೀ, ಇಲ್ಲಿ ಉಳ್ಕೊಳಕ್ ಯಾವ್ದಾದ್ರೂ PG ಸಿಗುತ್ತಾ ಪ್ಲೀಸ್? ರೀ, ನಮ್ಗೆ ಉಳೋದಕ್ಕೆ ಇಷ್ಟ ಆಗಲ್ಲ, ಜಾಗ ಸಿಗ್ತಾ ಇಲ್ಲ, ಅಂತದ್ರಲ್ಲಿ ಇವ್ರಿಗೆ ಉಳ್ಕೊಳ್ಳೋದಕ್ಕಂತ. ನೋಡಿ, ಇಲ್ಲಿ PG ಎಲ್ಲ ಸಿಗೋದಿಲ್ಲ. PG ಬೇಕೇ ಬೇಕು ಅಂದ್ರೆ ಮಡಿಕೇರಿಗೆ ಹೋಗ್ಬೇಕು, ಇಲ್ಲ ಹಾಸನ್ಗೆ ಹೋಗ್ಬೇಕು. 200 ಕಿಲೋಮೀಟರ್ ದೂರದಲ್ಲಿದೆ ನೋಡಿ. ಇಲ್ಲ ಇಲ್ಲ ಇಲ್ಲ, ಇಲ್ಲಿಂದ ಮಡಿಕೇರಿ 96 ಕಿಲೋಮೀಟರ್, ಮತ್ತೆ ಹಾಸನ್ 93 ಕಿಲೋಮೀಟರ್. ನಾನು ಮ್ಯಾಪಲ್ಲಿ ನೋಡಿದ್ದೀನಿ, ತೋರಿಸ್ತೀನಿ. ಹಲೋ, ನೀವು ಮಿಸ್ಟರ್ ಪರ್ಫೆಕ್ಟ್ ಅಮೆರಿಕನ್ ಫ್ಯಾನ್ ಅಂತ ಕಾಣಿಸುತ್ತೆ. ಮ್ಯಾಪ್ನೆಲ್ಲ ತೆಗಿಯಕ್ಕೆ ಹೋಗ್ಬೇಡಿ, ಮಳೆಯಲ್ಲಿ ನಿಂದು ಸ್ಕ್ರ್ಯಾಪ್ ಆಗ್ಬಿಡುತ್ತೆ. ಸರಿ, ಇಲ್ಲಿ ಬಸ್ಸಸ್ ಯಾಕೆ ಬರಲ್ಲ? ರೋಡ್ ಸರಿ ಇಲ್ಲ ಅಂತ ಬಸ್ ಬರಲ್ಲ, ಬಸ್ಗಳು ಬರಲ್ವಲ್ಲ ಅಂತ ಯಾರು ರೋಡನ್ನೇ ಮಾಡಕ್ಕೆ ಹೋಗಿಲ್ಲ. ಈಗ ನೀವು ಬಂದಿದ್ದೀರಲ್ಲ, ನಾವು ನೀವು ಸೇರ್ಕೊಂಡು PWD ಮಿನಿಸ್ಟರ್ ಮತ್ತೆ ಸಾರಿಗೆ ಸಚಿವರು ಗಮನ ಸೆಳೆಯೋಣ ಬಿಡಿ. ಅದು ಹೇಗೆ? ರೋಡ್ ಬೇಕು ಅಂತ PWD ಮಿನಿಸ್ಟರ್ ಕಾಣಿಸೋ ಹಂಗೆ ನೀವು ಕಣ್ಣು ಹೊಡಿರಿ, ಸಾರಿಗೆ ಸಚಿವರ ಕಾರ್ಗೆ ನಾನು ಕಲ್ಲು ಹೊಡಿತೀನಿ. ನೀವು ಹೇಗಿದ್ರು ಡ್ರೈವರ್ ಅಲ್ವಾ, ನಿಮಗೆ ಸುತ್ತಮುತ್ತ ಎಲ್ಲ ಗೊತ್ತಿರುತ್ತೆ. ಒಂದು 100 ದಿನ ಉಳ್ಕೊಳ್ಳೋಕ್ಕೆ ಯಾರಾದ್ರೂ ಜಾಗ ಹುಡ್ಕೊಡ್ತೀರಾ ಪ್ಲೀಸ್? ಓಹೋ, ನಿಮ್ಮದು 100 ಡೇಸ್ ಪಿಕ್ಚರಾ? ನೀವು ಉಳ್ಕೊಳ್ಳೋ ಥರ ಮನೆ ಇಲ್ಲಿ ಯಾವುದೂ ಇಲ್ಲ ಕಣ್ರಿ. ನೀವು ಉಳ್ಕೊಳಕ್ಕೆ ನನಗೆ ಜಾಗ ಹುಡ್ಕೊಟ್ರೆ ನಾನು ನಿಮಗೆ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ. 100 ರೂಪಾಯ? ನಿಜವಾಗ್ಲೂ ನನ್ನನ್ಗೆ ಕೊಡ್ತೀರಾ? ನಿಜವಾಗ್ಲೂ ನಿಮ್ಗೆ? ಸರಿ ಕಣ್ರಿ, ನಿಮಗೆ ಮನೆ ಬೇಕು ಅಂದರೆ ಒಂದು ದಾರಿ ಇದೆ. ನಮ್ಮ ಓನರ್ದು ಒಂದು ಹೋಮ್ ಸ್ಟೇ ಇದೆ, ಅವ್ರೇನಾದರೂ ಹ್ಞೂ ಅಂದರೆ ನಿಮಗೆ 3 ತಿಂಗಳಾಗೋದು ಗೊತ್ತೇ ಆಗಲ್ಲ. ಹೌದಾ? ಸರಿ, ಹಾಗಾದ್ರೆ ಬೇಗ ಹೋಗೋಣ ಬನ್ರಿ.